हाय हेलो एल्लरिगू नमस्कार वेलकम टू पूर्वी व्लॉग्स इवत्तिन वीडियो दल्ली दीपावली हब्बक्के अंत नेचुरल आगी मत्तु तुम्बने श्रेयस्कर हणतेगळन्नु प्रिपेर माड्कोळ्ळोण इवु केवल मनेयल्लिरुवंतह इंग्रीडियंट्स नावु अडिगेगे एनु इंग्रीडियंट्स न बळसुत्तीवो अष्टोंदु इद्दरे साकु ई हणतेगळन्नु प्रिपेर माड्कोबहुदु मार्केट अल्लि इन्नु वेरैटी आगिरुवंत हणतेगळु सिगबहुदु बट ई हणतेगळु तुम्बने श्रेष्ठ ಈ ಸಾರಿ ದೀಪಾವಳಿ ಹಬ್ಬಕ್ಕೆ ಈ ತರ ಅಣತೆಗಳನ್ನು ಮಾಡ್ಕೊಂಡು ಮನೆಯಲ್ಲಿ ಬೆಳಕನ್ನು ತುಂಬೋಣ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಈಗ 1 ಕಪ್ ಆಗಷ್ಟು ಅಕ್ಕಿ ಹಿಟ್ಟು ಮತ್ತೆ 1 ಕಪ್ ಆಗಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇವೆರಡನ್ನು ಕೂಡ ಒಂದು ಪ್ಲೇಟ್ಗೆ ತಗೊಂಡು ಎರಡು ಚೆನ್ನಾಗಿ ಬೆರೆಯುವ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈಗ ಇದನ್ನ ಮೂರು ಪಾರ್ಟಿಷನ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತಾ ಇದೀನಿ ಇಲ್ಲಿ ನಾನು ಮೂರು ಕಲರ್ ಆಗುವಂತ ಅಣತೆಗಳನ್ನು ಮಾಡಿ ತೋರಿಸ್ತೀನಿ ಅದಕ್ಕೆ ನಾನು ಮೂರು ಕಲರ್ನ ಆಡ್ ಮಾಡ್ಕೊಂಡ್ಲಿಕ್ಕೆ ಮೂರು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಕಲರ್ಸ್ ಬೇಕು ಅಂದ್ರೆ ಅಷ್ಟು ಕಲರ್ಸ್ ಆಗೋ ತರ ನೀವು ಪಾರ್ಟಿಷನ್ಸ್ ಮಾಡ್ಕೋಬಹುದು ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿಗಿನ ಇನ್ನು ಸ್ವಲ್ಪ ಗಟ್ಟಿಯಾಗಿ ನಾವು ಈ ಹಿಟ್ಟನ್ನ ನಾದ್ಕೊಳ್ಳೋಣ ನೋಡಿ ಈಗ ಹಿಟ್ಟನ್ನ ನಾದ್ಕೊಂಡು ಆಗಿದೆ ನಾನು ಈಗ ಒಂದು ಸ್ವಲ್ಪ ಎಣ್ಣೆಯನ್ನ ಸೇರಿಸ್ಕೊಳ್ತಾ ಇದೀನಿ ಎಣ್ಣೆಯನ್ನ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ನೈಸ್ ಆಗಿ ಕೂಡ ಬರುತ್ತೆ ಅಣತೆಗಳು ಮಾಡುವಾಗ ಈಗ ಇದನ್ನ ನಾವು ಒಂದು ಸೈಡ್ ಅಲ್ಲಿ ಇಟ್ಕೊಳ್ಳೋಣ ನಾವಿದೇ ಪ್ಲೇಟ್ಗೆ ಒಂದು ಬೌಲಲ್ಲಿ ಇರುವಂತ ಹಿಟ್ಟನ್ನ ಸೇರಿಸ್ಕೊಂಡು ಇದಕ್ಕೆ ನಾವು ಮನೆಯಲ್ಲಿ ಆರೆಂಜ್ ಕಲರ್ ಇಟ್ಕೊಂಡಿರ್ತೀವಲ್ವಾ ಅದೇ ಆರೆಂಜ್ ಕಲರ್ ಅನ್ನು ಸ್ವಲ್ಪ ಸೇರಿಸ್ಕೊಂಡು ಹಿಟ್ಟಿಗೆನೇ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನೀರನ್ನ ಸೇರಿಸ್ಕೋಬೇಕು ನೋಡಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು ನಮ್ಮ ಮೊದಲು ಹಿಟ್ಟನ್ನ ಯಾವ ತರ ನಾದ್ಕೊಂಡ್ವೋ ಅದೇ ರೀತಿಯಾಗಿ ನಾದ್ಕೋಬೇಕು ನಿಮ್ಮ ಮನೆಯಲ್ಲಿ ಇನ್ನು ಬೇಕಾಗಿದ್ರೆ ಫುಡ್ ಎಲ್ಲೋ ಫುಡ್ ಕಲರ್ ಇರುತ್ತೆ ಅಲ್ವಾ ಆ ಕಲರ್ನ ನಿಮ್ಮತ್ರ ಬೇರೆ ಇನ್ನ ಬ್ಲೂ ಅತ್ರ ಯಾವುದಾದ್ರು ಕಲರ್ಸ್ ಇದ್ರೆ ಕೂಡ ನೀವು ಆಡ್ ಮಾಡ್ಕೊಂಡು ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಆಗಿ ಕೂಡ ನೀವು ಈ ಅಣತೆಗಳನ್ನು ಪ್ರಿಪೇರ್ ಮಾಡ್ಕೋಬಹುದು ಈಗ ಒಂದು ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಮೊದಲು ಯಾವ ತರ ನಾದ್ಕೊಂಡು ಅದೇ ರೀತಿಯಾಗಿ ನಾದ್ಕೊಂಡು ಇಟ್ಕೊಳ್ಳೋಣ ಮೂರನೇ ಬೌಲ್ ಅಲ್ಲಿ ಇರುವಂತ ಹಿಟ್ಟನ್ನ ಕೂಡ ಸೇರಿಸ್ಕೊಂಡು ಇದಕ್ಕೆ ಗ್ರೀನ್ ಫುಡ್ ಕಲರ್ ಬರುತ್ತೆ ಅಲ್ವಾ ಆ ಫುಡ್ ಕಲರ್ ನ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದು ಹಾಗೇನೇ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಗಟ್ಟಿಯಾಗಿ ನಾವು ನಾದ್ಕೊಳ್ಳೋಣ
ನೋಡಿ ಇದಕ್ಕೆ ಕೂಡ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ನಾದ್ಕೊಳ್ಳೋಣ. ಈಗ ಮೂರು ಹಿಟ್ಟನ್ನು ನಾದ್ಕೊಂಡು ಆಗಿದೆ. ಈಗ ಯಾವ ಥರ ಹಣತೆಗಳನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಾನು. ಈಗ ಈ ಥರ ಅಂತ ಒಂದು ಸೌಟನ್ನು ತಗೊಂಡು ಅದಕ್ಕೆ ಸರಿ ಹೋಗುವ ಗಾತ್ರದಲ್ಲಿ ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೀವು ಯಾವ ಸೈಜಲ್ಲಿ ಬೇಕು ದೀಪ ಅಂದರೆ ಹಣತೆ ಅಂದರೆ ಆ ಸೈಜ್ಗೆ ನೀವು ಮಾಡ್ಕೋಬೋದು. ನೋಡಿ ನಾನು ಈ ಸೈಜ್ಗೆ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ಈ ಹಿಟ್ಟನ್ನು ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಈ ಥರ ಪ್ರೆಸ್ ಮಾಡಿಕೊಂಡು ಈ ರೀತಿಯಾದಂಥ ಸ್ಕೂಪ್ಸ್ ಇರುತ್ತೆ ಅಲ್ವಾ, ಆ ಸ್ಕೂಪ್ನ ತಗೊಂಡು ನಿಧಾನವಾಗಿ ಈ ಥರ ಪ್ರೆಸ್ ಮಾಡಿಕೊಳ್ಳೋಣ. ನೋಡಿ ಈಗ ಹಣತೆಗೆ ಶೇಪ್ ಆಗಿದೆ. ನಿಮ್ಮ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕನ ಹಾಗೆ ನೀವು ಡಿಸೈನ್ ಮಾಡ್ಕೋಬೋದು. ನಾನು ಈ ಥರ ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಣ್ಣೆ ಗ್ರೀಸ್ ಮಾಡ್ಕೊಂಡಿರೋದ್ರಿಂದ ಎಷ್ಟು ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ ಅಂತ ನೋಡಿ. ನಿಮಗೆ ಎಣ್ಣೆ ಹಾಕ್ಕೊಳ್ಳಿಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಳಾಗಬೇಕು ಅಂದರೆ ಈ ಥರ ಬೆರಳ ಸಹಾಯದಿಂದ ಈ ಥರ ಹೊತ್ಕೊಂಡ್ರೆ ಸರಿ ಹೋಗುತ್ತೆ. ನೀವು ಬೇಕಿದ್ರೆ ಒಂದೊಂದನ್ನು ಕೂಡ ಒಂದೊಂದು ಶೇಪಲ್ಲಿ ಮಾಡ್ಕೋಬೋದು. ಈಗ ನಾನು ಮತ್ತೊಂದು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಬಾಲ್ಸ್ನ ಮಾಡ್ಕೊಳ್ಳೋಣ. ಫಸ್ಟ್ ಯಾವುದನ್ನು ಯಾವ ರೀತಿ ಮಾಡ್ಕೊಂಡ್ವೋ ಅದೇ ರೀತಿಯಾಗಿ ಇದನ್ನು ಕೂಡ ಎಲ್ಲನೂ ಬಾಲ್ಸಾಗಿ ಮಾಡ್ಕೊಳ್ಳೋಣ. ಈಗ ಸೌಟ್ಗೆ ಮತ್ತೆ ಒಂದು ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ಈ ಹಿಟ್ಟನ್ನು ಅದರಲ್ಲಿಟ್ಟು ಒಂದ್ಸಲ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ಈ ಸ್ಕೂಪ್ನ ಸಹಾಯದಿಂದ ಸ್ಕೂಪ್ಗೂ ಸಹ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕನ ಹಾಗೆ ನಿಮ್ಗೆ ಯಾವ ಥರ ಬೇಕಂದರೆ ಆ ಥರ ಡಿಸೈನ್ ಮಾಡ್ಕೋಬೋದು. ಬೇಕಿದ್ರೆ ಇದನ್ನು ಒಂದು ಎರಡು ದಿನ ಮುಂಚೆ ಮಾಡಿ ಕೂಡ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾವು ದೀಪಗಳನ್ನು ಹಚ್ಕೋಬೋದು. ಇಲ್ಲಾಂದರೆ ಆಗ ತಕ್ಷಣ ಮಾಡಿಕೊಂಡು ಹಾಗೆ ಕೂಡ ದೀಪಗಳನ್ನು ಹಚ್ಕೋಬೋದು. ಈ ಥರ ನ್ಯಾಚುರಲ್ ಆಗಿ ದೀಪಗಳನ್ನು ಮಾಡ್ಕೊಳ್ಳೋದ್ರಿಂದ ಕೆಮಿಕಲ್ ಫ್ರೀ, ಲೆಸ್ ಕಾಸ್ಟ್ ಮತ್ತು ತುಂಬಾ ಶ್ರೇಷ್ಠ ಕೂಡ ಹೌದು. ನೋಡಿ ಇದೊಂದು ಬೇರೆ ಡಿಸೈನ್ ತೋರಿಸ್ತಾ ಇದ್ದೀನಿ ನಾನು. ಈಗ ಮತ್ತೊಂದು ಕಲರಲ್ಲಿ ಕೂಡ ನಾವು ಅದೇ ರೀತಿಯಾಗಿ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಫೋರ್ಕ್ನ ಸಹಾಯದಿಂದ ಡಿಸೈನ್ ಮಾಡ್ತಾ ಇದ್ದೀನಿ.
ಈ ಅಣತೆಗಳನ್ನು ನಾವು ಝೀರೋ ಕಾಸ್ಟಲ್ಲಿ ಪ್ರಿಪೇರ್ ಮಾಡ್ಕೋಬೋದಲ್ವಾ? ಹೊರಗಡೆ ಹೋಗಿ ತರಬೇಕು ಅನ್ನೋಂಥ ಅವಶ್ಯಕತೆಯೇ ಇಲ್ಲ. ಈ ಅಣತೆಗಳನ್ನು ಬೇಕು ಅಂದಾಗ ನಾವು ಇನ್ಸ್ಟಂಟಾಗಿ ಮಾಡಿಕೊಂಡು ದೀಪನ ಹಚ್ಕೊಂಡ್ರೆ ತುಂಬಾ ಕಲರ್ಫುಲ್ ಆಗಿರುತ್ತೆ ಮತ್ತು ತುಂಬಾ ಒಳ್ಳೆಯದು ಕೂಡ. ನೋಡಿ ಈಗ ಎಲ್ಲನೂ ರೆಡಿ ಆಗಿದೆ. ನೋಡಿ ಈಗ ಎಲ್ಲನೂ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ? ಸ್ವಲ್ಪ ಫ್ಲವರ್ ಡೆಕೋರೇಷನ್ ಮಧ್ಯೆ ಈ ಥರ ದೀಪ ಇಟ್ಕೊಂಡು ಹಚ್ಕೊಂಡ್ರೆ ತುಂಬಾ ಕಲರ್ಫುಲ್ ಆಗಿರುತ್ತೆ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ ದೀಪಾವಳಿ ಹಬ್ಬಕ್ಕೆ ಈ ಥರ ದೀಪ ಮಾಡ್ಕೊಳ್ಳಿ ಅಂತ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದೆ ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ಸಾರಿ ದೀಪಾವಳಿ ಹಬ್ಬ ತುಂಬಾ ಕಲರ್ಫುಲ್ ಆಗಲಿ ಅಂತ ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.